Hey guys, welcome back to my channel Nikita Priya Super Tips. Ellaru hegidira? Ellaru chenagi irli anta na devi hatra kelukottini. So friends, ivattina video large pores bagge. Akasmat nimma skin alli large pores aagta iddre, yakandre 30 plus age aadmele large pores barodu normal, ellarigu adu common bartane irutte. Aadre naavu munchene swalpa precaution tagondre adanna mundodabodu and naavu yavaglu young aagi kaanta irabodu. And kelarige 20 above kuda nimage large pores ee problem kuda barutte. So ivattina video large pores problem iddre ಆಮೇಲೆ ನಿಮ್ಮ ಸ್ಕಿನ್ ಡಲ್ ಆಗ್ತಾ ಇದೆ, ಆ ಗ್ಲೋ ಆ ಚಾರ್ಮ್ ಕಳ್ಕೊತಾ ಇದೆ, ನಿಮ್ಮ ಸ್ಕಿನ್ ಸ್ಯಾಗಿಂಗ್ ಆಗ್ತಾ ಇದೆ, ರಿಂಕಲ್ಸ್ ಬರ್ತಾ ಇದೆ, ಸುಕ್ಕಾಗ್ತಿದೆ, ಈ ರೀತಿ ಇಳೆ ಬಿದ್ದಿದೆ ಅಂತ ಅಂದರೆ, ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾ ಇದೆ ಅಥವಾ ಇದರ ಯಾವುದಾದ್ರೂ ಒಂದು ಪ್ರಾಬ್ಲಮ್ನ ನೀವು ಫೇಸ್ ಮಾಡ್ತಾ ಇದ್ರೆ ಇವತ್ತಿನ ವಿಡಿಯೋ ನಿಮಗೋಸ್ಕರ. ಇದನ್ನು ಗಮನ ಕೊಟ್ಟು ಈ ವಿಡಿಯೋ ನೋಡಲೇಬೇಕು ನೀವು, ಯಾಕಂದರೆ ಈ ಡಯಟ್ ಕೂಡ ಹೇಳ್ತೀನಿ ಅಂದರೆ ನೀವು ಏನು ತಿಂದರೆ ನಿಮಗೆ ಇವೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಬರೋದಿಲ್ಲ, ಅಕಸ್ಮಾತ್ ಬಂದಿದ್ದರೆ ಅದನ್ನು ಹೇಗೆ ನಾವು ಏನು ತಿಂದರೆ ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ, ಆಮೇಲೆ ನಾವೇನು ಅಪ್ಲೈ ಮಾಡಬೇಕು ಆ್ಯಂಡ್ ಯಾವ ಪ್ರಾಡಕ್ಟ್ಸ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ಸೊ ಇದೆಲ್ಲದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲಿಗೆ ನಮಗೆ ಲಾರ್ಜ್ ಪೋರ್ಸ್ ಹೇಗೆ ಆಗುತ್ತೆ, ಜೊತೆಗೆ ನಮ್ಮ ಸ್ಕಿನ್ ಎಲಾಸ್ಟಿಸಿಟಿ ಯಾವ ರೀತಿ ಕಳ್ಕೊಳ್ಳುತ್ತೆ, ರಿಂಕಲ್ಸ್ ಹೇಗೆ ಬರುತ್ತೆ, ನಮ್ಮ ಸ್ಕಿನ್ ಡಲ್ ಹೇಗಾಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಪ್ರೋಸೆಸ್ಡ್ ಫುಡ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಈ ಪ್ರೋಸೆಸ್ಡ್ ಫುಡ್, ಆಮೇಲೆ ಜಾಸ್ತಿ ಆಯಿಲಿ ಫುಡ್ಸ್ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿರೋವಂಥದ್ದು, ಈ ರೀತಿಯೆಲ್ಲ ನಾವು ಜಾಸ್ತಿ ತಿಂತಾ ಬಂದರೆ ಏನಾಗುತ್ತೆ, ನಮ್ಮ ಪೋರ್ಸ್ ಇರುತ್ತಲ್ಲ ಪೋರ್ಸ್ ಕೆಳಗಡೆ ಸೆಬಾಷಿಯಸ್ ಗ್ಲ್ಯಾಂಡ್ ಅಂತ ಇರುತ್ತೆ, ಸೊ ಆ ಗ್ಲ್ಯಾಂಡ್ ಆ್ಯಕ್ಟಿವ್ ಆಗೋಗುತ್ತೆ, ಆ್ಯಕ್ಟಿವ್ ಆಗಿ ನಮ್ಮ ಪೋರ್ಸ್ನ ಕ್ಲಾಗ್ ಮಾಡುತ್ತೆ. ಕ್ಲಾಗ್ ಮಾಡಿದಾಗ ನಮ್ಮ ಪೋರ್ಸ್ ಓಪನ್ ಕೂಡ ಆಗುತ್ತೆ, ಲಾರ್ಜ್ ಪೋರ್ಸ್ ಆಗುತ್ತೆ ಆ್ಯಂಡ್ ಪಿಂಪಲ್ಸ್ ಕೂಡ ಆಗುತ್ತೆ. ಈ ಪಿಂಪಲ್ಸಿಂದ ಪಸ್ ಪಿಂಪಲ್ಸ್ ಎಲ್ಲ ಬರುತ್ತಲ್ಲ, ದೊಡ್ಡ ದೊಡ್ಡ ಪಿಂಪಲ್ಸ್, ಸೊ ಈ ರೀತಿಯಾಗಿ ಮುಖದಲ್ಲಿ ಕಲೆಗಳಾಗುತ್ತೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಈ ಸೆಬಾಷಿಯಸ್ ಗ್ಲ್ಯಾಂಡ್ನ ನಾವು ಆ್ಯಕ್ಟಿವ್ ಮಾಡದೇ ಇದ್ದರೆ ನಮ್ಮ ಸ್ಕಿನ್ ಹೆಲ್ದಿ ಆಗಿರುತ್ತೆ ಆ್ಯಂಡ್ ಬ್ಯೂಟಿಫುಲ್ ಆಗಿ ಯೂಸ್ಫುಲ್ ಆಗಿ ಕಾಣುತ್ತೆ. ಸೆಕೆಂಡ್ ರೀಸನ್, ನಿಮ್ಮ ಸ್ಕಿನ್ ನ್ಯಾಚುರಲ್ ಆಗಿ, ನಿಮ್ಮ ಸ್ಕಿನ್ ಆಯಿಲಿ, ನಿಮ್ಮ ಸ್ಕಿನ್ ನೇಚರೇ ಆಯಿಲಿ ಇದ್ದರೆ ಆವಾಗಲೂ ಕೂಡ ಲಾರ್ಜ್ ಪೋರ್ಸ್ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ, ಯಾಕಂದರೆ ಆಯಿಲಿ ಸ್ಕಿನ್ನವರು ಈ ಲಾರ್ಜ್ ಪೋರ್ಸ್ ಓಪನ್ ಪೋರ್ಸ್ ಪ್ರಾಬ್ಲಮ್ ಜಾಸ್ತಿ ಫೇಸ್ ಮಾಡ್ತೀರ. ಥರ್ಡ್ ರೀಸನ್, ಪೊಲ್ಯೂಷನ್. ಜಾಸ್ತಿ ಪೊಲ್ಯೂಷನಿಂದನೂ ಕೂಡ ನಾವು ಈ ಲಾರ್ಜ್ ಪೋರ್ಸ್, ಡಲ್ ಸ್ಕಿನ್, ಸ್ಯಾಗಿಂಗ್ ಸ್ಕಿನ್ ಇದು ಕೂಡ ನಾವು ಫೇಸ್ ಮಾಡ್ತೀವಿ. ನೆಕ್ಸ್ಟ್ ಫೋರ್ತ್ ರೀಸನ್, ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಹಾರ್ಮೋನ್ ಸ್ವಲ್ಪ ಏರುಪೇರು ಆದರೂ ಕೂಡ ನಮ್ಮ ಫೇಸ್ ಮೇಲೆ, ನಮ್ಮ ಸ್ಕಿನ್ ಮೇಲೆ ಡೈರೆಕ್ಟಾಗಿ ಅದು ಕಾಣ್ಬಿಡುತ್ತೆ. ಸೊ ಅದರಿಂದ ಕೂಡ ನಮಗೆ ಲಾರ್ಜ್ ಪೋರ್ಸ್ ಇವೆಲ್ಲವೂ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡಬೇಕಾಗುತ್ತೆ. ಸೊ ಇವತ್ತು ನಾವು ನೀವು ಇವೆಲ್ಲ ಪ್ರಾಬ್ಲಮ್ಸಿಂದ ಹೊರಗೆ ಬರೋದಕ್ಕೆ ಕೆಲವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಹೇಳ್ತೀನಿ. ಸೊ ಮೊದಲಿಗೆ ನಾವು ಡಯಟ್ ಏನು ತಗೋಬೇಕು ಅಂತ ಹೇಳ್ತೀನಿ. ಬೆಳಿಗ್ಗೆ ಎದ್ದಾಗ ನಮಗೆ ಒಣ ದ್ರಾಕ್ಷಿ ಇರುತ್ತಲ್ಲ, ಸೊ ಒಣ ದ್ರಾಕ್ಷಿಯ ನೀರನ್ನು ಕುಡಿಬೇಕಾಗುತ್ತೆ, ಜೊತೆಗೆ ಅದನ್ನು ತಿನ್ನಬೇಕಾಗುತ್ತೆ. ರಾತ್ರಿ ಮಲಗೋಕ್ಕೂ ಮುಂಚೆ ನೀವು ಒಂದು 8-10 ಒಣ ದ್ರಾಕ್ಷಿಯನ್ನು ಕುಡಿಯೋ ನೀರಲ್ಲಿ, ಒಂದು ಗ್ಲಾಸ್ ನೀರಲ್ಲಿ, ನಾವು ಎಷ್ಟು ಗ್ಲಾಸ್ ಕುಡಿತೀವಲ್ಲ ಅಷ್ಟು ನೀರಲ್ಲಿ ಹಾಕಿ ಕ್ಲೋಸ್ ಮಾಡಿ ಇಟ್ಬಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಆ ನೀರನ್ನು ಮೊದಲು ಕುಡೀರಿ. ನೆಕ್ಸ್ಟ್ ಅದನ್ನು ಕುಡಿದಾದ್ಮೇಲೆ ಅದರಲ್ಲಿರುತ್ತಲ್ಲ ನೆನೆಸಿರೋಂಥ ದ್ರಾಕ್ಷಿ, ಒಣ ದ್ರಾಕ್ಷಿ, ಅದನ್ನು ನಾವು ತಿನ್ನಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಿನ ಪಿ ಹೆಚ್ ಬ್ಯಾಲೆನ್ಸ್ ಮೇಂಟೈನ್ ಆಗಿರುತ್ತೆ, ಕೂದಲಿಗೂ ಕೂಡ ತುಂಬ ಒಳ್ಳೆಯದು, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು, ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ, ಜೊತೆಗೆ ನಮ್ಮ ಸ್ಕಿನ್ ಯೂತ್ಫುಲ್ ಆಗೂ ಕೂಡ ಕಾಣುತ್ತೆ ಆ್ಯಂಡ್ ನಮ್ಮ ಸ್ಕಿನ್ ಒಂಥರ ಮಗುವಿನ ಸ್ಕಿನ್ ಇರುತ್ತಲ್ಲ, ಸೊ ಆ ರೀತಿ ಆಗುತ್ತೆ. ಸೆಕೆಂಡ್, ಗ್ರೀನ್ ಟೀ. ಸೊ ದಿನಕ್ಕೆ ನೀವು ಕಡಿಮೆ ಅಂದ್ರೂ 2 ಕಪ್ ಗ್ರೀನ್ ಟೀನ ಕುಡಿಲೇಬೇಕಾಗುತ್ತೆ. ಆದರೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದಕ್ಕೆ ಹೋಗಬೇಡಿ. ನಾನು ಈಗಾಗಲೇ ಗ್ರೀನ್ ಟೀ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ, ನೀವು ಅದನ್ನು ನೋಡ್ಬೋದು. ಬೆಳಿಗ್ಗೆ ಕುಡೀರಿ, ಬ್ರೇಕ್ಫಾಸ್ಟ್ ಆದಮೇಲೆ ಆ್ಯಂಡ್ ಸಾಯಂಕಾಲ ಒಂದ್ಸಲ ಕುಡೀರಿ. ಸೊ ಇದನ್ನು ಕುಡಿಯೋದ್ರಿಂದ ಏನಾಗುತ್ತೆ, ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ, ನಮ್ಮ ಬಾಡಿಯನ್ನು ಡಿಟಾಕ್ಸಿಫೈ ಮಾಡುತ್ತೆ. ಸೊ ಬಾಡಿಲಿ ಏನೇ ಟಾಕ್ಸಿನ್ ಇದ್ದರೂ ಕೂಡ ಆ ಗ್ರೀನ್ ಟೀ ಏನು ಮಾಡುತ್ತೆ, ನಮ್ಮ ಗ್ರೀನ್ ಟೀ ಒಳಗಡೆ ಬಾಡಿ ಒಳಗೆ ಹೋದಾಗ ಅದನ್ನೆಲ್ಲ ಟಾಕ್ಸಿನ್ನೆಲ್ಲ ಕ್ಲೀನ್ ಮಾಡುತ್ತೆ. ಸೊ ನಮ್ಮ ಸ್ಕಿನ್ ಕೂಡ ಕ್ಲೀನ್ ಆಗುತ್ತೆ ಆ್ಯಂಡ್ ಕ್ಲಿಯರ್ ಆಗುತ್ತೆ. ಥರ್ಡ್ ಪ್ಯಾಕ್, ಫೇಸ್ ಪ್ಯಾಕ್. ನಾನು ವಾರಕ್ಕೆ 3 ಸಲ ಈ ಫೇಸ್ ಪ್ಯಾಕ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಂಡ್ ನನ್ನ ಓಪನ್ ಪೋರ್ಸ್, ಲಾರ್ಜ್ ಪೋರ್ಸ್ ಎಷ್ಟೋ ಮಟ್ಟಿಗೆ ನಾನು ಅದನ್ನು ಕಡಿಮೆ ಕೂಡ ಮಾಡ್ಕೊಂಡಿದ್ದೀನಿ. ಲಾರ್ಜ್ ಪೋರ್ಸ್, ಓಪನ್ ಪೋರ್ಸ್ ಕಂಪ್ಲೀಟ್ಲಿ ಅದನ್ನು ಹೋಗ್ಲಾಡ್ಸೋದಕ್ಕೆ ಆಗೋದಿಲ್ಲ, ಆದರೆ ನಾವು ಶ್ರಿಂಕ್ ಮಾಡ್ಬೋದು, ನಮ್ಮ ಫೇಸ್ನಲ್ಲಿ ಆ ಯೂತ್ಫುಲ್ನೆಸ್ ನಾವು ಹಾಗೆ ಇಟ್ಕೋಬೋದು. ಸೊ ಬೇಗ ಈ ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳಿ ಆ್ಯಂಡ್ ನೀವು ಫಾಲೋ ಮಾಡಿ. ಸೊ ಫಸ್ಟಿಗೆ ಈ ಫೇಸ್ ಪ್ಯಾಕಿಗೆ ನಾನು
ಒಂದು ಸ್ಪೂನ್ ಮುಲ್ತಾನಿ ಮಿಟ್ಟಿ ತಗೋತಾ ಇದ್ದೀನಿ. ಈ ಮುಲ್ತಾನಿ ಮಿಟ್ಟಿ ನಾನು ಸ್ವಲ್ಪ ತಗೊಂಡೆ ಸ್ಪೂನಲ್ಲಿ, ಸೊ ಇನ್ನೊಂದು ಸ್ವಲ್ಪ ಹಾಕ್ತೀನಿ, ಸೊ ಒಂದು ಸ್ಪೂನ್ ಆಗುತ್ತೆ. ಆದರೆ ಲಾಸ್ಟಿಗೆ ಇನ್ನೊಂದು ಸ್ಪೂನ್ ಬೇಕಾಗುತ್ತೆ. ಸೊ ಈ ಫೇಸ್ ಪ್ಯಾಕಿಗೆ ನಾನು ಎರಡು ಸ್ಪೂನ್ ಮುಲ್ತಾನಿ ಮಿಟ್ಟನ್ನ ಯೂಸ್ ಮಾಡ್ತೀನಿ, ಆದರೆ ಲಾಸ್ಟಿಗೆ ಇನ್ನೊಂದು ಸ್ಪೂನ್ ಹಾಕ್ತೀನಿ. ನೆಕ್ಸ್ಟ್ ಗ್ರೀನ್ ಟೀ ಬೇಕಾಗುತ್ತೆ. ಮೇನ್ ಇಂಪಾರ್ಟೆಂಟ್ ಗ್ರೀನ್ ಟೀ, ಯಾಕಂದರೆ ನಮ್ಮ ಸ್ಕಿನ್ಗೆ, ನಮ್ಮ ಸ್ಕಿನ್ನಲ್ಲಿರೋಂಥ ಲಾರ್ಜ್ ಪೋರ್ಸ್ನ ಮಿನಿಮೈಸ್ ಮಾಡೋದಕ್ಕೆ, ನಮ್ಮ ಸ್ಕಿನ್ನಲ್ಲಿ ಪೋರ್ಸ್ ಏನಾದರೂ ಕ್ಲಾಗ್ ಆಗಿದರೆ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಗ್ರೀನ್ ಟೀ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಒಂದು ಪೌಚ್ ಗ್ರೀನ್ ಟೀನ ಕೂಡ ಹಾಕ್ತಾ ಇದ್ದೀನಿ. ಸೊ ಈ ಗ್ರೀನ್ ಟೀ ಪೌಡರ್ನ ಕೂಡ ನೀವು ಈ ರೀತಿ ಯೂಸ್ ಮಾಡ್ಬೋದು, ಅಥವಾ ನೀವು ಗ್ರೀನ್ ಟೀ ಯೂಸ್ ಮಾಡಿರ್ತೀರಲ್ಲ ಆ ಪೌಚ್ನ ಕೂಡ ನೀವು ಯೂಸ್ ಮಾಡಿರುವಂಥದ್ದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾವು ಜಸ್ಟ್ ಒಂದು ಕಾಲ್ ಸ್ಪೂನಷ್ಟು, ಅಥವಾ ಡ್ರಾಪ್ಸ್ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಒಂದು 2-3 ಡ್ರಾಪ್ಸ್ ನಾನು ತುಪ್ಪವನ್ನು ಹಾಕ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ತುಪ್ಪ ಸ್ಕಿನ್ನಿಗೆ ಮ್ಯಾಜಿಕ್ಕೇ ಮಾಡುತ್ತೆ, ತುಂಬ ಸ್ಮೂತ್ ಆಗಿ ಮಾಡುತ್ತೆ, ತುಂಬ ಸಾಫ್ಟ್ ಮಾಡುತ್ತೆ ನಮ್ಮ ಸ್ಕಿನ್, ಆ್ಯಂಡ್ ಡ್ರೈ ಆಗೋದಕ್ಕೂ ಕೂಡ ಬಿಡೋದಿಲ್ಲ. ಆ್ಯಂಡ್ ನಮಗೆ ಓಪನ್ ಪೋರ್ಸ್ ಅಥವಾ ನಮಗೆ ಆಯಿಲಿ ಸ್ಕಿನ್ ಇದೆ, ಪಿಂಪಲ್ಸ್ ಆಗುತ್ತಾ ಅಂತ ನಿಮ್ಮ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಆಗೋದಿಲ್ಲ. ಯಾಕಂದರೆ ಗ್ರೀನ್ ಟೀ ಮುಲ್ತಾನಿ ಮಿಟ್ಟಿ ನಿಮ್ಮ ಸ್ಕಿನ್ನನ್ನು ಅದು ತುಂಬ ಕ್ಲೀನ್ ಮಾಡುತ್ತೆ, ಜೊತೆಗೆ ಪಿಂಪಲ್ಸ್ ಆಗೋದಕ್ಕೆ ಬಿಡೋದಿಲ್ಲ. ಆ್ಯಂಡ್ ಇದೇನು ಮಾಡುತ್ತೆ, ತುಪ್ಪ ನಿಮ್ಮ ಸ್ಕಿನ್ನಲ್ಲಿರುವಂತಹ ಮಾಯಿಶ್ಚರ್ನ ಲಾಕ್ ಮಾಡುತ್ತೆ, ಆ ಗ್ಲೋ ಕೂಡ ಕೊಡುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಮಿಕ್ಸ್ ಮಾಡೋದಕ್ಕೆ ಏನಾದರೂ ಒಂದು ಬೇಕೇ ಬೇಕಲ್ವ. ಸೊ ನಾನು ರೋಸ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ರೋಸ್ ವಾಟರ್ ಹಾಕಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಅದನ್ನು ಮಿಕ್ಸ್ ಮಾಡಿ. ಇಲ್ಲಿ ನಾನು ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಿ ಆಯಿತು, ಯಾಕಂದರೆ ನಾನು ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡಿದ್ದೆ, ಅದು ಮಿಸ್ಸಾಗಿ ಇನ್ನು ಸ್ವಲ್ಪ ಜಾಸ್ತಿ ಬಿದ್ದುಬಿಡ್ತು. ಅದಕ್ಕೋಸ್ಕರ ನಾನೀಗ ಇನ್ನೊಂದು ಸ್ಪೂನ್, 1-1.5 ಸ್ಪೂನ್ ಮುಲ್ತಾನಿ ಮಿಟ್ಟಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಫೇಸ್ ಮೇಲೆ ಅಪ್ಲೈ ಮಾಡಿ, ಫೇಸ್ ಮೇಲೆ ಅಪ್ಲೈ ಮಾಡಿ ಒಂದು 15 ಮಿನಿಟ್ಸ್ ನಂತರ ನೀವು ಫೇಸ್ನ ವಾಶ್ ಮಾಡ್ಕೊಳ್ಳಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಪೋರ್ಸ್ ಟೈಟನ್ ಆಗುತ್ತೆ, ನಿಮ್ಮ ಸ್ಕಿನ್ನಲ್ಲಿ ಜಾಸ್ತಿ ಆಯಿಲ್ ಸೆಕ್ರೀಷನ್ ಆಗ್ತಿದ್ರೆ ಅದು ಕೂಡ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಸ್ಕಿನ್ನಲ್ಲಿ ನೀವು ಡೇ ಬೈ ಡೇ ಆ ಗ್ಲೋ, ಚಾರ್ಮ್ ಆ್ಯಂಡ್ ಯೂತ್ಫುಲ್ನೆಸ್ ನೋಡ್ತೀರಾ, ಜೊತೆಗೆ ನಿಮ್ಮ ಸ್ಕಿನ್ ಮಗುವಿನ ಸ್ಕಿನ್ ರೀತಿ ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ, ಪ್ಲಂಪಿ ಕೂಡ ಆಗುತ್ತೆ. ಸೊ ಇಷ್ಟು ಈ ಪ್ಯಾಕ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈ ಪ್ಯಾಕ್ ಅಪ್ಲೈ ಮಾಡಿ ಫೇಸ್ ಎಲ್ಲ ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಫೇಸ್ನ ನಾವು ವೈಪ್ ಮಾಡ್ಕೋಣ. ವೈಪ್ ಮಾಡ್ಕೊಂಡಿದ್ದಾದ್ಮೇಲೆ ಐಸ್ ಬ್ಯಾಗ್ ಅಥವಾ ಐಸ್ ಕ್ಯೂಬ್ನ ಫೇಸ್ ಮೇಲೆ ಈ ರೀತಿ ನಾವು ಪ್ರೆಸ್ ಮಾಡಿ ಮಾಡಿ ಒಂದು 5 ನಿಮಿಷ ನಾವು ಹೀಗೆ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ನಮ್ಮ ಪೋರ್ಸ್ ಓಪನ್ ಆಗಿರುತ್ತಲ್ಲ, ಅದು ಶ್ರಿಂಕ್ ಆಗುತ್ತೆ ಆ್ಯಂಡ್ ನಮ್ಮ ಪೋರ್ಸ್ ಕವರ್ ಆಗಿಬಿಡುತ್ತೆ. ಸೊ ಇದು ನಾವೇನೇ ಅಪ್ಲೈ ಮಾಡಿದ್ರು ಅದು ನಮ್ಮ ಸ್ಕಿನ್ ಒಳಗೆ ಹೋಗಿರುತ್ತೆ ಆ್ಯಂಡ್ ಪೋರ್ಸ್ ಕೂಡ ಕವರ್ ಆಗುತ್ತೆ. ನಮ್ಮ ಸ್ಕಿನ್ನಿಗೆ ನ್ಯೂಟ್ರಿಷನ್ ಕೂಡ ಸಿಗುತ್ತೆ, ಓಪನ್ ಪೋರ್ಸ್ ಸಮಸ್ಯೆ ಕೂಡ ಹೊರಟೋಗುತ್ತೆ, ನಮ್ಮ ಸ್ಕಿನ್ನಲ್ಲಿ ಆ ಎಲಾಸ್ಟಿಸಿಟಿ ಕೂಡ ಬರುತ್ತೆ ಆ್ಯಂಡ್ ರಿಂಕಲ್ಸ್, ಸ್ಯಾಗಿಂಗ್ ಇದು ಕೂಡ ಹೊರಟೋಗುತ್ತೆ. ನೆಕ್ಸ್ಟ್ ದಿನಕ್ಕೆ 2 ಸಲ ನೀವು ಸ್ಕಿನ್ ಟ್ಯಾಪಿಂಗ್ ಮಾಡಬೇಕಾಗುತ್ತೆ, ಈ ರೀತಿ ಟ್ಯಾಪಿಂಗ್ ಮಾಡಬೇಕಾಗುತ್ತೆ. ನಾನು ಅದ್ರ ವೀಡಿಯೋನ ನಾನು ಸಪ್ರೇಟಾಗಿ ಮಾಡ್ತೀನಿ. ಈ ಸ್ಕಿನ್ ಟ್ಯಾಪಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಆ್ಯಂಡ್ ನಮ್ಮ ಸ್ಕಿನ್ ಯಂಗ್ ಆಗಿ ಯೂತ್ಫುಲ್ ಆಗೂ ಕೂಡ ಕಾಣುತ್ತೆ. ರಿಂಕಲ್ಸ್, ಈ ಲಾರ್ಜ್ ಪೂಟ್ಸ್ ಯಾವತ್ತೂ ಬರೋದಿಲ್ಲ ನಮಗೆ. ನಾವು ಒಂದು 50+ ಆಗೋವರೆಗೂ ಯಾವತ್ತೂ ಬರೋದಿಲ್ಲ, 100% ಇದು ಗ್ಯಾರಂಟಿ. ಸೊ ಆ ಟ್ಯಾಪಿಂಗ್ ವೀಡಿಯೋ ನಾನು ಸ್ಕಿನ್ ಟ್ಯಾಪಿಂಗ್ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋ ನಾನು ಪೋಸ್ಟ್ ಮಾಡ್ತೀನಿ, ಪ್ಲೀಸ್ ಅದನ್ನು ಕೂಡ ನೋಡಿ. ಸೊ ಇಷ್ಟು ಈಗ ಪ್ರಾಡಕ್ಟ್ಸ್ ಯಾವುದೋ ತೊಗೋಬೇಕು ಅಂತ ಹೇಳ್ತೀನಿ. ಈ ಲಾರ್ಜ್ ಪೋರ್ಸ್, ಓಪನ್ ಪೋರ್ಸ್, ಸ್ಯಾಗಿಂಗ್ ಸ್ಕಿನ್, ರಿಂಕಲ್ಸ್ ಆ್ಯಂಡ್ ಡಲ್ ಸ್ಕಿನ್, ಗ್ಲೋ ಇಲ್ಲ, ಸೊ ಇದೆಲ್ಲ ಪ್ರಾಬ್ಲಮ್ ನಿಮಗಿದ್ದರೆ ಒಂದು ನೀವು ರೋಸಿಪ್ ಇರೋವಂತಹ ಇಂಗ್ರೀಡಿಯೆಂಟ್ ನೋಡಿ ಇರೋವಂಥ ಪ್ರಾಡಕ್ಟ್ನ ಕೊಂಡ್ಕೋಬೇಕಾಗುತ್ತೆ. ಸೀರಮ್ ಆಗಿರ್ಬೋದು ಅಥವಾ ಕ್ರೀಮ್ ಆಗಿರ್ಬೋದು ಅಥವಾ ಗ್ರೀನ್ ಟೀ ಇರೋವಂತಹ ನೀವು ಪ್ರಾಡಕ್ಟ್ನ ಯೂಸ್ ಮಾಡಬೇಕಾಗುತ್ತೆ. ಮಾಮಾ ಅರ್ತಲ್ಲಿದೆ, ಗುಡ್ ವೈಬ್ಸಲ್ಲಿದೆ, ಸೊ ಈ ರೀತಿ ತುಂಬ ಒಳ್ಳೊಳ್ಳೆ ಬ್ರ್ಯಾಂಡಿನ ಪ್ರಾಡಕ್ಟ್ಸ್ ನಿಮಗೆ ಅವೈಲಬಲ್ ಸಿಗುತ್ತೆ. ಸೊ ನೀವು ಗ್ರೀನ್ ಟೀ ಅಥವಾ ರೋಸ್ ಹಿಪ್ ಈ ರೀತಿ ಇರೋದನ್ನು ನೀವು ತೊಗೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಯೂಸ್ ಮಾಡೋದ್ರಿಂದ ನಿಮಗೆ ಓಪನ್ ಪೋರ್ಸ್, ಲಾರ್ಜ್ ಪೋರ್ಸ್, ಆಮೇಲೆ ಡಲ್ ಸ್ಕಿನ್ ಜೊತೆಗೆ ರಿಂಕಲ್, ಸ್ಯಾಗಿಂಗ್ ಇದು ಯಾವತ್ತೂ ಆಗೋದಿಲ್ಲ. ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಯಂಗ್ ಆಗಿ ಯೂತ್ಫುಲ್ ಆಗಿ ಕಾಣುತ್ತೆ. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಐ ಹೋಪ್ ನೀವು ಇದನ್ನು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ಹೊಸ ವೀಡಿಯೋದಿಗೆ ನಾನು ನಿಮಗೆ ಸಿಗ್ತೀನಿ. ಆದರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೇಲಿ ಜಾಸ್ತಿ ಜಾಸ್ತಿ ಶೇರ್ ಮಾಡಿ, ಕಡಿಮೆ ಅಂದರೆ ಒಂದು 15-20 ಜನ ಜೊತೆ ಶೇರ್ ಮಾಡಿ, ಒಬ್ಬೊಬ್ಬರು ಒಂದು 15-20 ಮೆಂಬರ್ ಜೊತೆ ಶೇರ್ ಮಾಡಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಹೊಸ ವೀಡಿಯೋದಿಗೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್.
ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ದೇವ್ರಿ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಬಾಯ್.